ನಮ್ಮದು ಜನಪರ ಬಜೆಟ್ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದ್ರೆ ಇನ್ನು ವಿಪಕ್ಷ ನಾಯಕರು ಹೇಳ್ತಾ ಇರೋದು ಜನ ವಿರೋಧಿ ಬಜೆಟ್ ಇದು ಅಂತ. ರಾಜ್ಯ ಕಂಡ ಅತ್ಯಂತ ಕೆಟ್ಟ ಬಜೆಟ್ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಬಜೆಟ್ ನ ಬಗ್ಗೆ. ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಆಗಿದೆ. ಕೇಂದ್ರ ಬಜೆಟ್ನತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಹಲವಾರು ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಬಜೆಟ್ನಲ್ಲಿ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ರಾಜ್ಯ ಸರ್ಕಾರದ ಬಜೆಟ್ನ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಸರ್, ನೀವು ಕೂಡ ಬಜೆಟ್ ಅನ್ನು ಮಂಡಿಸಿದ್ರಿ, ನಿಮಗೆ ಈ ಆರ್ಥಿಕ ವಿಚಾರಗಳ ಬಗ್ಗೆ ಜೊತೆಗೆ ರಾಜ್ಯದ ಸ್ಥಿತಿಗತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಇವತ್ತಿನ ಬಜೆಟ್ ನೋಡಿದಾಗ ಏನು ಅನಿಸ್ತು? ಬಜೆಟ್ ನೋಡಿದಾಗ ಕಳೆದ ವರ್ಷ ಅವರೇನು ಬಜೆಟ್ ಅಂದಾಜು ಮಾಡಿದ್ರು ಅದು ರಾಜಸ್ವ ರೆವಿನ್ಯೂ ಕಲೆಕ್ಷನ್ ಅದು ಸಂಪೂರ್ಣವಾಗಿ ಇವತ್ತು 14,000 ಕೋಟಿ ತನ್ನ ರಾಜಸ್ವವನ್ನ ಕೂಡೀಕರಿಸೋದ್ರಲ್ಲಿ ವಿಫಲವಾಗಿದೆ. ನಂಬರ್ ಒನ್, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದರ್ಸೋ ಪ್ರಯತ್ನ ಮಾಡ್ತಾರೆ, ಆದರೆ 3,000 ಕೋಟಿ ಡೆವಲ್ಯೂಷನ್ ಆಫ್ ಫಂಡ್ ಅಲ್ಲಿ ಅವ್ರ ಬಜೆಟ್ ಅಲ್ಲಿ ಹೇಳೋದಕ್ಕಿಂತ 3,000 ಕೋಟಿ ಕೇಂದ್ರದಿಂದ ಬಂದಿದೆ ಮತ್ತು 1,05,000 ಕೋಟಿ ಸಾಲ ಮಾಡಿದ್ದಾರೆ. ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚ ಕೇವಲ 54-55,000 ಅಂದ್ರೆ 1,000 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಅದರ ಅರ್ಥ ಏನು? ಇವತ್ತು ಸುಮಾರು 27,000 ಕೋಟಿ ಏನು ಹೆಚ್ಚಿಗೆ ಸಾಲ ಮಾಡಿದ್ದಾರೆ, ಅದ್ರ 1,000 ಅಭಿವೃದ್ಧಿಗೆ ಬಿಟ್ರೆ ಇನ್ 26,000 ಇವರು ಗ್ಯಾರಂಟಿಗಳಿಗೆ ಅನುಪಯುಕ್ತ ಖರ್ಚಿಗೆ ಇವತ್ತು ಬಳಕೆ ಮಾಡ್ತಾರೆ. ಎರಡು ಮೂರು ಪ್ಯಾರಾದಲ್ಲಿ ಕೇಂದ್ರ ಸರ್ಕಾರದಿಂದ ಏನ್ ಅನ್ಯಾಯ ಆಯ್ತು ಹೇಳಿದ್ರೆ ಏನ್ ಅನ್ಯಾಯ ಆಯ್ತು ಹೇಳಿದ್ರೆ ವಿವರಣೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಆಗುತ್ತಿರುವಂತಹ ಅನ್ಯಾಯ ಈ ಬಜೆಟ್ ಗೆ ಸಂಬಂಧನೇ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಅದೇ ಬಜೆಟ್ ನಲ್ಲಿ ಹೇಳ್ತಾರೆ 3,000 ಕೋಟಿ ಡೆವಲ್ಯೂಷನ್ ಆಫ್ ಫಂಡ್ ಜಾಸ್ತಿ ಬಂದಿದೆ. ತಾವು ದಯವಿಟ್ಟು ನಿಮ್ಮ ಪತ್ರಕರ್ತರಿಗೆ 130ನೇ ಪೇಜ್ ಅನ್ನು ತಾವು ನೋಡಬೇಕು. 130 ಪೇಜ್ ಅಲ್ಲಿ ತಾವು ನೋಡಿದ್ರೆ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ 37,252 ಕೋಟಿ ಬರಬೇಕು. ಅದನ್ನ ರಿವೈಸ್ಡ್ ಎಸ್ಟಿಮೇಟ್ ಅಲ್ಲಿ 40,000 ಕ್ರೋರ್ಸ್ ಆಗಿದೆ. ಅಂದ್ರೆ ಇವತ್ತು 3,000 ಕೋಟಿ ಹೆಚ್ಚು ಬಂದಿದೆ. ಇಲ್ಲಿ ಫಿಗರ್ಸ್ ಸತ್ಯ ಹೇಳ್ತದೆ. ಇದು ಅದಕ್ಕೆ ರಾಜಕೀಯ ಭಾಷಣ ಅಂತ, ಸುಳ್ಳಿನ ಕಂತೆ ರಾಜಕೀಯ ಭಾಷಣ ಸಿದ್ದರಾಮಯ್ಯ ಮಾಡಿದ್ದಾರೆ. ಅದು ಯಾವುದೇ ಪವಿತ್ರತೆ, ಬಜೆಟ್ನ ಪವಿತ್ರತೆ ಅವ್ರಿಗಿಲ್ಲ, ಸದನದ ಪವಿತ್ರತೆ ಇಲ್ಲ, ಕೇವಲ ರಾಜಕಾರಣದ ಲಾಭಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ, ಮುಂಬರುವಂತಹ ಚುನಾವಣೆಗೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಬಸವರಾಜ ಬೊಮ್ಮಾಯಿ ಅವರ ಮತ್ತೆ ಕ್ಯಾಮರಾ ಪರ್ಸನ್ ಗುರು ಜೊತೆ ರವಿಶಿವರಾಮೇಶ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.